ಕರ್ಮವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಪ್ರಾರಬ್ಧ ಕರ್ಮ ಇನ್ನೊಂದು ಸಂಚಿತ ಕರ್ಮ ಸಂಚಿ ಅಂದರೆ ಗೊತ್ತಲ್ವಾ ಸಂಚಿ ಕೈಚೀಲ ಪ್ರಾರಬ್ಧ ಒಂದು ಜೀವಮಾನಕ್ಕೆ ಈ ಪ್ರಾರಬ್ಧ ನಿಮ್ಮ ಜೀವಿತಾವಧಿನ ನಿರ್ಧರಿಸುತ್ತೆ ಇವತ್ತು ನಿಮ್ಮ ಪ್ರಾರಬ್ಧನ ಕರಗಿಸಿಬಿಟ್ರೆ ನಾಳೆ ನೀವು ಸಾಯಬಹುದು ಆರೋಗ್ಯಕರವಾಗೇ ಇರಬಹುದು ಆದರೆ ನಾಳೆ ಸಾಯ್ತೀರಿ ಯಾಕಂದ್ರೆ ಸಾಫ್ಟ್ವೇರ್ ಹೋಗ್ಬಿಟ್ಟಿದೆ ದೇಹದಲ್ಲಿ ಅದಿಲ್ಲ ದಿಢೀರನೆ ನಿಶ್ಚಲರಾಗ್ತೀರಿ ಸ್ವಲ್ಪ ಕಾಲ ಸಂಪೂರ್ಣ ಸುಂದರ ಸ್ಥಿತಿ ನಂತರ ಹೋಗ್ತೀರಿ ಹಾಗಾಗಿ ನಾವು ಪ್ರಾರಬ್ಧಾನ ಮುಟ್ಟಲ್ಲ ಮುಟ್ಟೋದು ಸಂಚಿಯನ ಕರ್ಮದ ಒಂದು ಉಗ್ರಾಣ ಇದೆ ಈ ಜೀವನದಲ್ಲಿ ಅದು ವ್ಯಕ್ತವಾಗೋದೇ ಇಲ್ಲ ಈ ಜೀವನದಲ್ಲಿ ಅದು ಬರೋದೇ ಇಲ್ಲ ಅದು ಈ ಜೀವನದ ಬಗ್ಗೆ ಅಲ್ಲ ಆದ್ರೆ ಸತ್ವ ತುಂಬಿರೋದು ಅದರಿಂದಾನೆ ಹಾಗಾಗಿ ನಾವು ಸಂಚಿತನ ಕರಗಿಸಿದ್ರೆ ತುಂಬಾ ದೊಡ್ಡ ಉಗ್ರಾಣ ಸರಳ ಉಗ್ರಾಣ ಅಲ್ಲ ಸಂಕೀರ್ಣವಾದ ಉಗ್ರಾಣ ಇದು ಕರಗೋಕೆ ಶುರು ಆದರೆ ನಿಮ್ಮ ಜೀವನದಲ್ಲಿ ಏನೂ ಬದಲಾಗಿಲ್ಲ ಅನ್ಸತ್ತೆ ಆದರೆ ಒಂದು ರೀತಿಯ ಪಾರದರ್ಶಕತೆ ಇರುತ್ತೆ ನಿಮ್ಮ ಅಸ್ತಿತ್ವದ ಅಪಾರದರ್ಶಕ ಅಂಶಗಳು ಕಡಿಮೆಯಾಗತ್ತೆ ಆದರೆ ಯಾವುದೇ ಪರಿವರ್ತನೆ ಇಲ್ಲ ಎಲ್ಲ ಹಾಗೇ ಇದೆ ನೀವಿನ್ನು ಅದೇ ವ್ಯಕ್ತಿ ನೀವು ಆಶ್ಚರ್ಯಪಡ್ತೀರಿ ಏನಾಗ್ತಿದೆ ನಿಜಕ್ಕೂ ಆಧ್ಯಾತ್ಮಿಕ ಪ್ರಕ್ರಿಯೆನಾ ಅಥವಾ ಕನ್ಸ ಅಂತ ನೀವಿನ್ನೂ ಹಾಗೇ ಇದ್ದೀರಿ ಅದೇ ಸಮಸ್ಯೆಗಳು ಎಲ್ಲಾ ಹಾಗೇ ಇದೆ ಆದರೆ ದೇಹದಲ್ಲಿ ಒಂದು ರೀತಿಯ ಪಾರದರ್ಶಕತೆ ಇರುತ್ತೆ ದೇಹದಲ್ಲಿ ರಂಧ್ರಗಳಾಗಿವಿಯನ್ನು ಅನಿಸುತ್ತೆ ನೀವೊಂದು ಜರಡಿಯಾದಂತೆ ಘನ ವಸ್ತುವಿನಂತಲ್ಲ ಒಂದಿಷ್ಟು ಸಮಯ ಬೇಕಾಗಬಹುದು ಯಾಕಂದ್ರೆ ಇದು ದೊಡ್ಡ ಉಗ್ರಾಣ ಯಾಕೆ ಹೇಳ್ತಿದ್ದೀನಿ ಅಂದರೆ ಆಧ್ಯಾತ್ಮಿಕ ಸಾಧನವನ್ನು ಮಾಡಿದಾಗೆಲ್ಲ ಫಲಿತಾಂಶನ ನಿರೀಕ್ಷಿಸ್ತೀರಿ ಅದನ್ನ ಉಂಟು ಮಾಡೋಕೆ ನೋಡ್ತೀರಿ ಅದಕ್ಕೆ ಪ್ರಯತ್ನಿಸ್ಬೇಡಿ ಫಲಿತಾಂಶನ ಸೃಷ್ಟಿಸೋಕೆ ನೋಡಿದ್ರೆ ಹುಟ್ಟು ಹಾಕಿದ್ದು ಹೆಚ್ಚು ಕಾಲ ಉಳಿಯಲ್ಲ ಯಾರೋ ಹೇಳಿದ್ರು ಪ್ರೇಮಮಯವಾಗಿರಿ ಅಂತ ಮೂರು ದಿನ ಆ ರೀತಿ ಇರ್ತೀರಿ ನಿಮಗೆ ಫ್ರಸ್ಟ್ರೇಷನ್ ಉಂಟಾಗುತ್ತೆ ನಿಮ್ಮ ಪ್ರೀತಿಯಿಂದ ಎಲ್ರಿಗೂ ಮುಜುಗರ ಆಗತ್ತೆ ನಿಮಗೆ ಫ್ರಸ್ಟ್ರೇಷನ್ ಉಂಟಾಗತ್ತೆ ಒಂದಿನ ಪಟಾಕಿ ಹಾಗೆ ಸಿಡಿತೀರಿ ಆಗಿದೆ ಅಲ್ವಾ ಪ್ರೇಮ ಭರಿತ ಹಂತದ ನಂತರ ಆಗತ್ತೆ ಅಲ್ವಾ ಯಾಕಂದ್ರೆ ನೀವ್ಯಾರು ಅನ್ನೋ ತಳಹದಿನ ದಿನ ಬದಲಾಯಿಸ್ದೇನೆ ಇನ್ನೇನೋ ಆಗೋಕೆ ಪ್ರಯತ್ನಿಸ್ತಿದ್ದೀರಿ ನಿಮ್ಮ ಮನಸ್ಸಿನ ಶೇಕಡ ತೊಂಬತ್ತೆಂಟರಷ್ಟು ಭಾಗ ಸುಪ್ತವಾಗಿದೆ ಅದು ಸಂಚಿತ ಅದು ವ್ಯಕ್ತವಾಗಲ್ಲ ಆದರೆ ಯಾವಾಗಲೂ ಇದೆ ಎಲ್ಲವನ್ನೂ ಪ್ರಭಾವಿಸ್ತಿದೆ ನಾವು ತ್ವರಿತ ಪರಿವರ್ತನೆನ ಹುಡುಕ್ತಿಲ್ಲ ನಾಳೆ ನೀವು ಹೃದಯದೊಂದಿಗೆ ಹೋಗ್ತೀರಿ ಅಥವಾ ಇನ್ನೇನೋ ಅದರ ಬಗ್ಗೆ ಆಸಕ್ತಿ ಇಲ್ಲ ಒಳಗಿನ ತಿರುಳು ನಿಧಾನವಾಗಿ ಹೋಗ್ಬೇಕು ಹೊರಗಿನದ್ದು ಆಟ ಆಡಿ ಏನ್ ಸಮಸ್ಯೆ ಗೆದ್ದಲು ಒಳಗಿನಿಂದ ತಿನ್ನತ್ತೆ ನೋಡಿದೀರಾ ಹೊರಗಿನ ಪದರ ಮಾತ್ರ ಇರುತ್ತೆ ಹೋಗಿ ಮುಟ್ಟಿದ್ರೆ ಬುಚುಕ್ ನಿಮ್ಮನ್ನು ಹಾಗೇ ಮಾಡೋ ಉದ್ದೇಶ ಪೇಂಟಿನ ಒಂದು ಪದರ ಮಾತ್ರ ಉಳ್ಕೊಂಡಿದೆ ಒಳಗಿನದ್ದೆಲ್ಲ ಹೋಗಿದೆ ಕೆಲವೊಮ್ಮೆ ಅಂತ್ಯ ಬಂದಾಗ ಮುಟ್ಟಿ ನೋಡಿದ್ರೆ ಬುಚುಕ್ ಒಳಗೆ ಹುರುಳಿಲ್ಲ ಪರವಾಗಿಲ್ವಾ ಯಾವುದೇ ವ್ಯಕ್ತಿ ನೋಡಬಹುದಾದ ಎಲ್ಲವನ್ನು ನೋಡಿದ್ದೀನಿ ನಿರ್ದಿಷ್ಟ ಮಿತಿಗಳನ್ನ ಮೀರಿ ಜೀವನದ ಬೇರೊಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಬೇರೆ ರೀತಿಯ ಶಕ್ತಿಗಳು ನಿಮ್ಮನ್ನ ತಡೆಯೋಕೆ ನೋಡತ್ವೆ ಅದು ನನಗೆ ಸಂಬಂಧಿಸಿದ್ದು ನನ್ನನ್ನ ಮನರಂಜನೆಯಾಗಿ ಬಳಸಿದ್ರೆ ಪಶ್ಚಾತ್ತಾಪ ಪಡ್ತೀರಿ ನನ್ನನ್ನು ಸಾಧ್ಯತೆಯಾಗಿ ಬಳಸಿದ್ರೆ ಅನುಗ್ರಹಿತರಾಗ್ತೀರಿ ಆಶೀರ್ವಾದ ಒಳ್ಳೆ ಅಲ್ಲ ಕೆಟ್ಟ ಸಂಕ್ತಿನೂ ಅಲ್ಲ ಮುಖ್ಯವಾಗಿ ಅದು ನನ್ನಿಂದ ಬಂದಾಗ ಅದು ನೀವು ಕಲ್ಪನೇನೂ ಮಾಡದ ರೀತಿಗಳಲ್ಲಿ ಬರುತ್ತೆ ಒಂದು ಕ್ಷಣವಾದರೂ ನಿಮ್ಮನ್ನು ನೀವು ಅರ್ಪಿಸಿಕೊಂಡಿದ್ರೆ ನಾ ನಿಮ್ಮನ್ನು ನೋಡ್ಕೊಳ್ತೀನಿ ಅದು ಖಂಡಿತ